ಕರ್ತನಾಗುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆ ತಿಳಿಸುತ್ತೇನೆ. ಎಲ್ಲರೂ ಕ್ಷೇಮವಾಗಿದ್ದೀರ, ಸಂತೋಷವಾಗಿದ್ದೀರ, ಆನಂದವಾಗಿದ್ದೀರ. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ಆತನು ಅಧಿಕವಾಗಿ ಪ್ರೀತಿಸುವವನಾಗಿದ್ದಾನೆ. ಒಬ್ಬ ಸೇವಕರ ಜೀವಿತದಲ್ಲಿ ನಡೆದಂಥ ಘಟನೆ. ಅವರ ಜೀವಿತದಲ್ಲಿ ಅನೇಕ ನೋವುಗಳು, ಸಂಕಟಗಳು ಉಂಟಾಗ್ತಾ ಇತ್ತು. ಅವರು ಬೇರೆ ಸ್ಥಳದಲ್ಲಿ ಹೋಗಿ ಸೇವೆ ಮಾಡ್ತಾ ಇದ್ರು. ಸೇವೆ ಮಾಡ್ತಿರುವಂಥ ಸಮಯದಲ್ಲಿ ಅವ್ರಿಗೊಂದು ಟೆಲಿಗ್ರಾಮ್ ಬರುತ್ತೆ, ಅವ್ರಿಗೊಂದು ಲೆಟ್ರ್ ಬರುತ್ತೆ. ಆ ಲೆಟ್ರ್ ನೋಡಿದ ಕ್ಷಣದಲ್ಲೇ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ನೋಡುವಾಗ ಆ ಮಗು ಮರಣ ಹೊಂದಿರುತ್ತೆ. ಅದನ್ನು ಶವ ಸಂಸ್ಕಾರ ಮಾಡಿ ಮತ್ತೆ ಸೇವೆಗಂತ ಹೋಗ್ತಾರೆ. ಸೇವೆಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅವ್ರ ಹೆಂಡತಿಗೂ ಕೂಡ ಹುಷಾರಿಲ್ಲದೆ ತಪ್ತಾರೆ. ಮತ್ತೆ ಬಂದು ಅವ್ರು ನೋಡ್ತಾರೆ, ಅವ್ರ ಹೆಂಡತಿ ಕೂಡ ಮರಣ ಹೊಂದಿರ್ತಾರೆ. ಈ ರೀತಿಯಾಗಿರುವಂಥ ಸಮಯದಲ್ಲಿ ಅವರು ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಆ ಮನುಷ್ಯನನ್ನ ಸೇವೆಗೆ ಕಳಿಸ್ತಾರೆ. ಹಾಗಾದ್ರೆ ಅದರ ಅರ್ಥ ಏನು? ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 149:40 ವಾಕ್ಯ ಹೇಳ್ತದೆ, ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಿನ್ನ ಸೇವಕನು ಅದನ್ನೇ ಪ್ರೀತಿಸುತ್ತಾನೆ. ನೋಡಿರಿ, ನಿನ್ನ ನುಡಿಯು ಪರಿಶುದ್ಧವಾದದ್ದು. ಹಾಗಾದ್ರೆ ಅವನ ಕುಟುಂಬದಲ್ಲಿ ಬಂದಂಥ ಸಮಸ್ಯೆಗಳನ್ನು ಎದುರು ನೋಡದಂತೆ, ಅವನ ಜೀವಿತದಲ್ಲಿ ಬಂದಂಥ ಕಷ್ಟವನ್ನು ನೋಡದಂತೆ, ಅವನ ದೇವರನ್ನ ನುಡಿಗಳನ್ನು ಆತನು ಪರಿಶುದ್ಧವಾದದ್ದು ಎಂಬುದಾಗಿ ನೆನೆಸಿದನು. ಅವನು ಸಂತೋಷದಿಂದ ಆ ಸಂಸ್ಕಾರ ಮಾಡ್ತಾನೆ. ನನ್ನ ಹೆಂಡತಿ ಪರಲೋಕದಲ್ಲಿ ಇದ್ದಾಳೆ, ನನ್ನ ಮಗಳು ಪರಲೋಕದಲ್ಲಿ ಇದ್ದಾಳೆ ಎಂಬುದಾಗಿ ಹೇಳಿ ಸಂತೋಷದಿಂದ ದೇವರನ್ನ ಘನಪಡಿಸಿದನು. ಇವತ್ತು ನಮ್ಮ ಜೀವಿತದಲ್ಲಿ ಆ ಕಷ್ಟಗಳು ಬಂದರೆ, ಆ ಒಂದು ಸಮಸ್ಯೆಗಳು ಬಂದರೆ, ಆತನ ನುಡಿ ಪರಿಶುದ್ಧವಾದದ್ದು ಎಂಬುದಾಗಿ ನಾವು ಹೇಳೋದಕ್ಕೆ ಸಾಧ್ಯನಾ? ಆದರೆ ನಿನ್ನ ಸೇವಕನು ಅದನ್ನೇ ಪ್ರೀತಿಸುತ್ತಾನೆ. ಯಾವುದನ್ನ? ದೇವರ ವಾಕ್ಯವನ್ನು. ದೇವರನ್ನೇ ಪ್ರೀತಿಸುತ್ತಾನೆ. ನನ್ನ ಪ್ರೀತಿಯುಳ್ಳ ದೇವಚನ, ಇವತ್ತು ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂದರೆ ಸಾಕು, ವ್ಯಾಧಿ ಬಂದರೆ ಸಾಕು, ಮನೆಯಲ್ಲಿ ಕಷ್ಟಗಳು ಉಂಟಾದರೆ ಸಾಕು, ಏನು ಮಾಡ್ತೀವಿ? ದೇವರ ಸನ್ನಿಧಾನದಲ್ಲಿ ಗುಣಗುಡ್ತೀವಿ, ವಿರುದ್ಧವಾಗಿ ಮಾತನಾಡ್ತೀವಿ, ಅನೇಕ ಕಾರ್ಯಗಳನ್ನು ಕುರಿತು ದೇವರನ್ನ ದೂಷಿಸ್ತೀವಿ, ನಾನಾ ವಿಧವಾದ ರೀತಿಯಲ್ಲಿ ಮಾತನಾಡೋದಕ್ಕೆ ಪ್ರಾರಂಭಿಸ್ತೀವಿ. ಆದರೆ ನಾವು ದೇವರ ಸನ್ನಿಧಾನದಲ್ಲಿ ಹೇಳೋದಕ್ಕೆ ಸಾಧ್ಯನ? ನಿನ್ನ ನುಡಿಯು ಪರಿಶುದ್ಧವಾದದ್ದು, ನಾನು ಅದನ್ನೇ ಪ್ರೀತಿಸುತ್ತೇನೆ ದೇವರ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯನಾ? ಇವತ್ತು ನಮ್ಮ ಜೀವಿತದಲ್ಲಿ ಅದನ್ನು ನಾವು ಕಲಿತುಕೊಳ್ಳಬೇಕು. ಸಹೋದರನೇ, ನಿನ್ನ ಜೀವಿತದಲ್ಲಿ ಕಷ್ಟ ಬರುವಾಗ, ನಿನ್ನ ಜೀವಿತದಲ್ಲಿ ನೋವು ಬರುವಾಗ, ನಿನ್ನ ಜೀವಿತದಲ್ಲಿ ನಿಂದನೆಗಳು, ಅಪಮಾನಗಳು ಬರುವಾಗ, ನೀನು ದೇವರನ್ನು ಪ್ರೀತಿಸುವುದನ್ನು ಕಲಿತುಕೊಳ್ಳಬೇಕು. ಯಾವಾಗ ನೀವು ದೇವರನ್ನು ಪ್ರೀತಿಸುವುದನ್ನು ಕಲಿತುಕೊಳ್ಳುತ್ತೀರೋ, ಆವಾಗ ನೋಡಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆ ಸೇವಕರು ನೋಡಿ ಹೋಗಿ ಸೇವೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಸೇವೆ ಅಭಿವೃದ್ಧಿಗೊಳ್ತು. ಅವರ ಸೇವೆ ಆಶೀರ್ವಾದವಾಗಿ ದೇವರು ಮಾರ್ಪಡಿಸಿದರು. ಅವರ ಸೇವೆ ಅನೇಕ ಸ್ಥಳಗಳಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿದ್ರು. 100 ಸಭೆಗಳನ್ನು ಸ್ಥಾಪನೆ ಮಾಡಿದ್ರು. ಅನೇಕ ಸೇವೆಗಳನ್ನು ಅವರು ನಡೆಸುವುದಕ್ಕೆ ಪ್ರಾರಂಭಿಸಿದರು. ಕಾರಣ ಏನು ಗೊತ್ತಾ? ದೇವರ ನುಡಿಯನ್ನು ಅವರು ಪರಿಶುದ್ಧವ ಎಂಬುದಾಗಿ ನೆನೆಸಿದ್ರಿಂದ, ನಾನು ಅದನ್ನೇ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿದ್ರಿಂದ ಅವರ ಜೀವಿತವನ್ನು ದೇವರು ಆಶೀರ್ವದಿಸಿದರು. ಅದೇ ರೀತಿಯಾಗಿ ಇವತ್ತು ಕೂಡ ನಿಮ್ಮ ಜೀವಿತವನ್ನು ಆಶೀರ್ವದಿಸಬೇಕಾದ್ರೆ, ನಿಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ, ಈ ವೇದ ವಾಕ್ಯದ ನುಡಿಗಳನ್ನು ನೀವು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಮನದಟ್ಟು ಮಾಡಿಕೊಳ್ಳಿ. ಇದನ್ನು ನೀವು ಧ್ಯಾನಿಸಿ, ಇದನ್ನು ಪ್ರೀತಿಸಿ, ಆವಾಗ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವನಾಗಿದ್ದಾನೆ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಲು ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಮಯದಲ್ಲಿ ಕರ್ತನಪ್ಪ, ಈ ಸ್ಥಳದಲ್ಲಿ ಕರ್ತನೇ, ಕೇಳಿದಂಥ ವಾಕ್ಯ ಪ್ರತಿಯೊಬ್ಬರ ಹೃದಯಗಳನ್ನು ಮಾರ್ಪಡಿಸು, ಪ್ರತಿಯೊಬ್ಬರ ಜೀವಿತವನ್ನು ನೀವು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಒಂದೊಂದು ಕುಟುಂಬಗಳನ್ನು ಮುಟ್ಟಿ ನೀವು ಆಶೀರ್ವದಿಸು, ಬಲಪಡಿಸು. ಯೇಸುವನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.